ಒಂದು ಸಂಘ ಪರಿವಾರದ ಒಂದು ಇನ್ಫ್ಲುಯೆನ್ಸ್ ಅಂತೂ ದೊಡ್ಡ ಮಟ್ಟದಲ್ಲಿದೆ. ಲೆಟ್ಸ್ ಸೀ ಅದು ಶಶಿಕಲಾ ಜೊಲ್ಲೆ ಅವರು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತಾ ತಮ್ಮ ಸ್ಥಾನವನ್ನು ಸಚಿವ ಸಂಪುಟದಲ್ಲಿ, ಅಥವಾ ಪೂರ್ಣಿಮಾ ಶ್ರೀನಿವಾಸ್ ಅವ್ರಿಗೆ ಹೋಗುತ್ತಾ ಅನ್ನೋದು ಬಹಳ ಕುತೂಹಲಕಾರಿ ಬೆಳವಣಿಗೆ. ಯಾರು ಇನ್ ಆಗ್ತಾರೆ, ಯಾರು ಔಟ್ ಆಗ್ತಾರೆ, ಈಗಿರುವಂಥ ದೊಡ್ಡ ಪ್ರಶ್ನೆ. ಕೋಕ್ ಸಾಧ್ಯತೆ ಯಾರ್ಯಾರಿಗಿದೆ ಅನ್ನೋದು ಕೂಡ ಬಹಳ ಬಹಳ ಕುತೂಹಲ ಕೂಡ ಇದೆ. ಹಾಗಾದರೆ ಯಾರ್ಯಾರು? ನನ್ನ ಎಡ ಮತ್ತು ಬಲಭಾಗದಲ್ಲಿ ನಿಮಗೆ ತೋರಿಸ್ಬಿಡ್ತೀವಿ. ಸಿ ಸಿ ಪಾಟೀಲ್ರು ಗಣಿ ಮತ್ತು ಭೂ ವಿಜ್ಞಾನ ಸಚಿವರಾಗಿದ್ದಾರೆ. ನೋಡ್ತಾ ಇದ್ದೀರಾ, ಸಿ ಸಿ ಪಾಟೀಲ್ ಅವರು ಸಂಪುಟದಿಂದ ಅವರಿಗೆ ಕೋಕ್ ಸಿಗುವಂತಹ ಸಾಧ್ಯತೆ. ಅಫ್ಕೋರ್ಸ್ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಈ ಈ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದಕ್ಕೆ, ಆದರೆ ಗಮನ ಸೆಳೆಯುವ ಹಾಗೆ, ಐ ಬಾಲ್ ಕ್ಯಾಚ್ ಆಗುವ ಹಾಗೆ ಅವರು ಕೆಲಸ ಮಾಡದೇ ಇರೋದು. ಸಿ ಸಿ ಪಾಟೀಲ್ಗೆ ಏನಾದರೂ ಮುಳುವಾಗೋಗುತ್ತಾ, ಸಂಪುಟದಿಂದ ಹೊರಗೆ ಏನಾದರೂ ಹೊಟ್ಟೋಗ್ತಾರಾ ಸಿ ಸಿ ಪಾಟೀಲ್ರು? ಈಗಿರುವ ಸಾಧ್ಯತೆಗಳಲ್ಲಿ ಮೊದಲ ಹೆಸರು ಸಿ ಸಿ ಪಾಟೀಲ್ರು, ಗಣಿ ಮತ್ತು ಭೂ ವಿಜ್ಞಾನ ಸಚಿವರು. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು, ಅಫ್ಕೋರ್ಸ್ ಈ ಖಾತೆ ಇಟ್ಕೊಂಡ್ರು ಇದುವರೆಗೂ ಹಲವಾರು ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಹೆಸರು ಮಾಡಿದ್ದಾರೆ, ಯಾವಾಗಲೂ ಸುದ್ದಿಯಲ್ಲಿ ಇದ್ದೇ ಇರ್ತಾರೆ. ಆದರೆ ಶಶಿಕಲಾ ಜೊಲ್ಲೆ ಅವರ ಈ ಅವಧಿಯಲ್ಲಿ ಅವರು ನೋಟಿಸಬಲ್ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಲಿಲ್ವಾ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿದ್ದರು ಶಶಿಕಲಾ ಜೊಲ್ಲೆ ಅವರು, ಇದನ್ನು ಹೇಗೆ ಪರಾಮರ್ಶೆ ಮಾಡಿದ್ದಾರೆ ಸರ್ಕಾರದವರು, ಅಥವಾ ಮುಖ್ಯಮಂತ್ರಿಗಳು, ಅಥವಾ ಹೈಕಮಾಂಡ್ನವರು ಶಶಿಕಲಾ ಜೊಲ್ಲೆ ಅವರು ಇನ್ಫ್ಲುಯೆನ್ಸ್ ಯೂಸ್ ಮಾಡಿ ಉಳಿಯೋಕ್ಕೆ ಸಾಧ್ಯ ಇದೆಯಾ? ಕೋಕ್ಸ್ ಸಾಧ್ಯತೆಯಲ್ಲಿ ಶಶಿಕಲಾ ಜೊಲ್ಲೆ ಅವರ ಹೆಸರು ಕೂಡ ಇದೆ. ಇನ್ನು ಲೆಟ್ಸ್ ಮೂವ್ ಆನ್. ಪಶು ಸಂಗೋಪನಾ ಸಚಿವರು, ಯಾರನ್ನಾದರೂ ಪಬ್ಲಿಕ್ಕಾಗಿ ಹೋಗಿ ಪಶು ಸಂಗೋಪನಾ ಸಚಿವರು ಯಾರು ಅಂದರೆ ತುಂಬ ಯೋಚನೆ ಮಾಡ್ತಾರೆ ಹೆಸರು ಹೇಳೋದಕ್ಕೆ. ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾಧ್ಯಮದಲ್ಲಾಗಲಿ ಎಲ್ಲ ಕಡೆ ಕೂಡ ಅಷ್ಟೊಂದು ಹೆಸರು ಕೇಳಿ ಬರಲಿಲ್ಲ ಇವ್ರದ್ದು. ಅವರ ಹೆಸರು ಪ್ರಭು ಚೌಹಾಣ್ ಅಂತ, ಪಶು ಸಂಗೋಪನಾ ಸಚಿವರು. ಅವ್ರಿಗೂ ಕೂಡ ಕೋಕ್ ಸಿಗುವಂತಹ ಸಾಧ್ಯತೆ ಇದೆ. ಲೆಟ್ಸ್ ಮೂವ್ ಆನ್. ಮುಂದಿನ ಸಚಿವರು, ಅಫ್ಕೋರ್ಸ್ ಒಂದಷ್ಟು ಕರೋನಾ ಸಂದರ್ಭದಲ್ಲಿ ಅದಾದ ಮೇಲೆ ಇವರು ಅವಾಗವಾಗ ಸುದ್ದಿಯಲ್ಲಿ ಇದ್ದೇ ಇದ್ದರು, ಹೊಸ ಹೊಸ ರೀತಿ ಏನೇನೋ ತೊಗೊಂಬಂದರು ಇಲ್ಲ ಅಂತಲ್ಲ. ಮುಜರಾಯಿ ಸಚಿವರು ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಅವರ ಹೆಸರು ಕೂಡ ಇಲ್ಲಿ ಚರ್ಚೆಯಲ್ಲಿದೆ. ಬಿಕಾಸ್ ಆ ಭಾಗಕ್ಕೆ ಇನ್ಯಾರದೋ ಕೊಡಬೇಕು ಅಂತ ಆಗೋದ್ರೆ ಆಗ ಆ ಜಾತಿ ಆ ಭಾಗ ಇನ್ನೊಬ್ಬರನ್ನ ಅಲ್ಲಿಂದ ಕೆಳಗೆ ತೆಗಿಲೇಬೇಕಲ್ಲ, ಈ ಥರದ ಏನಾದ್ರು ಬೆಳವಣಿಗೆ ನಡೆದೋಗುತ್ತೆ ಅಂತ. ಭಾಳ ಕುತೂಹಲಕಾರಿ ಬೆಳವಣಿಗೆ ಈ ಹೆಸರು. ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು, ಕೈಗಾರಿಕಾ ಸಚಿವರಾಗಿದ್ದವರು ಶ್ರೀ ಜಗದೀಶ್ ಶೆಟ್ಟರ್, ಹುಬ್ಬಳ್ಳಿ ಭಾಗದ ಪ್ರಭಾವಿ ಶಾಸಕರು ಹೋದು, ಅವ್ರ ಹೆಸರು ಕೂಡ ಕೋಕ್ ಸಿಗುವಂಥ ಸಾಧ್ಯತೆಯಲ್ಲಿ ಇದೆಯಾ? ಅಥವಾ ಇವರು ಕೆಲಸ ಮಾಡಿಲ್ಲ, ಅಥವಾ ಇನ್ನೇನೋ ಅಂತ ಅಲ್ಲದೇ ಇದ್ರು ಇಷ್ಟು ಜನದಲ್ಲಿ ಯಾರೋ ಒಬ್ಬರಿಗೆ ಇಲ್ಲ ನಿಮಗೆ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಸ್ಥಾನ ಕೊಡ್ತೀವಿ ನಾವು, ಅದು ಇದಕ್ಕಿಂತ ಗೌರವಯುತವಾದ ಸ್ಥಾನ, ಹಾಗಾಗಿ ಇದನ್ನು ಕೊಟ್ಟು ಬಿಡಿ, ಅಥವಾ ಇದರಿಂದ ನಿಮ್ಮನ್ನು ಆಚೆಗೆ ತೆಗಿತಾ ಇದ್ದೀವಿ ಅಂತ ಕೂಡ ಮನವೊಲಿಸಿ ಹೊರಗೆ ತೆಗೆಯುವಂಥ ಸಾಧ್ಯತೆಗಳು ಕೂಡ ಇದ್ದೇ ಇರುತ್ತೆ. ಕೆಲಸ ಮಾಡಿಲ್ಲ ಅಂತ ಮಾತ್ರ ಅಲ್ಲ ಅನ್ನೋದು. ಇದು ಒಂದಷ್ಟು ಹೆಸರುಗಳು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡಿದ್ವಿ. ಇದಷ್ಟೇ ಅಲ್ಲ, ಇಲ್ಲಿಗ ದೊಡ್ಡ ಮಟ್ಟದಲ್ಲಿ ಒಂದು ಟೀಮ್ ಟೀಮ್ ಅಂತ ರಚನೆ ಏನೇನು ಮಾತಾಡ್ತೀವಿ ನಾವು, ಇಲ್ಲೊಂದು ಟೀಮು, ದೆಹಲಿಯಲ್ಲೊಂದು ಟೀಮು ಅಂತ. ಅದರಲ್ಲೂ ಮುಖ್ಯಮಂತ್ರಿಗಳಿಗೆ ಬಹಳ ಆಪ್ತರು ಯಾರಿದ್ದಾರೆ ಅಂದಾಗ ಅವ್ರಿಗೆ ಕೊಡಿಸ್ಲೇಬೇಕು ಅಂತ ಮುಖ್ಯಮಂತ್ರಿಗಳು ಕೂಡ ಬಹಳ ಬಹಳ ಉತ್ಸುಕರಾಗಿದ್ದಾರೆ, ಮತ್ತು ಪ್ರೆಷರ್ ಅಂತೂ ಹಾಕ್ತಾನೆ ಇರ್ತಾರೆ. ಬಿ ಎಸ್ ವೈ ಲಿಸ್ಟ್ನಲ್ಲಿ ಇವರು ಕೊಡಿಸ್ಲೇಬೇಕು ಅಂತ ಈಗಾಗಲೇ ಎಷ್ಟೋ ಸಾರಿ ಹೇಳಿದ್ದಾರೆ, ಮತ್ತು ಅವರ ಆಪ್ತ ಬಳಗದಲ್ಲಿದ್ದಾರೆ. ಅವರೂ ಬಂದು ನೂರಾರು ಸಾರಿ ಇವ್ರನ್ನ ಮೀಟ್ ಮಾಡಿದ್ದಾರೆ, ನಮ್ಗೆ ವಿಶ್ವಾಸ ಇದೆ ಯಡಿಯೂರಪ್ಪನವರ ಮೇಲೆ ಅಂತ ಅವಾಗವಾಗ ಮಾಧ್ಯಮಕ್ಕೆ ಹೇಳಿಕೆ ಕೊಡ್ತಿದ್ದಾರೆ. ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗೆ ಕಾಣಿಸ್ತಾ ಇದ್ದಾರೆ ನೋಡಿ, ಎಡಭಾಗದಲ್ಲಿ ತೋರಿಸ್ತಾ ಇದ್ದೀವಿ, ಅವರೇ ಹೊಸಕೋಟೆ ಕಡೆಯವರು, ಎಂ ಟಿ ಬಿ ನಾಗರಾಜ್ ಅವರು. ಎಲೆಕ್ಷನ್ಲಿ ಸೋತರು ನಿಜ, ಆದರೆ ಎಮ್ ಎಲ್ ಸಿ ಅಂತೂ ಮಾಡಿದ್ದಾಯಿತು. ಈಗ ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಎನ್ನುವ ದೊಡ್ಡ ನಂಬಿಕೆ ಇದೆ. ಅವಾಗವಾಗ ಭೇಟಿ ಮಾಡಿದ್ದಾರೆ, ಒತ್ತಡ ಹಾಕಿದ್ದಾರೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಎಂ ಟಿ ಬಿ ನಾಗರಾಜ್ ಅವ್ರಿಗೆ ಸಿಗುತ್ತಾ ಅಂತ. ಇನ್ನು ಮಗದೊಬ್ಬರು, ಅವರ ಹೆಸರು ಆರ್ ಶಂಕರ್ ಅವರು ಅಂತ, ಎಮ್ ಎಲ್ ಸಿ ಆಗಿದ್ದಾರೆ ಈಗ. ಆರ್ ಶಂಕರ್ ಅವರು ಕೂಡ ಬಹಳ ನಿರೀಕ್ಷೆಯಲ್ಲಿದ್ದಾರೆ, ನಂಗೆ ಸಿಗುತ್ತೀಗ ಅಂತ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಅದು ಅವ್ರಿಗೆ ಮಾತ್ರನ, ಇಬ್ರಿಗೂ ಸಿಗುತ್ತಾ, ಅಥವಾ ಅವರಿಬ್ಬರಲ್ಲಿ ಎಮ್ ಎಲ್ ಸಿಗಳಲ್ಲಿ ಒಬ್ರಿಗೆ ಮಾತ್ರನ ಕಾದು ನೋಡಬೇಕು ಅಷ್ಟೇ. ಇನ್ನು ಮುಂದಿನ ಹೆಸರು ಇವರು ಪಕ್ಕಾ ಫಿಕ್ಸ್, ಬಿಕಾಸ್ ಮೊನ್ಮೊನ್ನೆ ತಾನೇ ಆಗಿದ್ದು ಎಲ್ಲರ ಮುಂದೆ ಘಂಟಾಘೋಷವಾಗಿ ಮುಖ್ಯಮಂತ್ರಿಗಳು ಹೇಳ್ಬಿಟ್ಟಿದಾರಲ್ಲ, ಸೊ ಹಾಗಾಗಿ ಸಾಧ್ಯತೆಗಳು 99.9999% ಅಂತೂ ಇದ್ದೇ ಇದೆ. ಅವರ ಹೆಸರು ಮುನಿರತ್ನ, ಆರ್ ಆರ್ ನಗರದ ಶಾಸಕರು. ಇತ್ತೀಚೆಗಷ್ಟೇ ಉಪಚುನಾವಣೆಯಲ್ಲಿ ಅಭೂತಪೂರ್ವ ಯಶಸ್ಸನ್ನು ಸಾಧಿಸಿದ್ದಾರೆ, ಕೊಡ್ತೀನಿ ಅಂತ ಹೇಳಿದ್ದಾಗಿದೆ, ಹಾಗಾಗಿ ಕೊಡ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ದೀವಿ. ಅದನ್ನು ಕೂಡ ಕುತೂಹಲದಲ್ಲಿ ನೋಡೋಣ ಏನೇನು ಸರ್ಪ್ರೈಸ್ ಕಾದಿದೆಯೋ ಹೈಕಮಾಂಡಿಂದ. ಇನ್ನು ಹುಕ್ಕೇರಿ ಭಾಗಕ್ಕೆ ಮಗದೊಬ್ಬರು ಪ್ರಭಾವಿ ಶಾಸಕರು, ಹಿಂದೆಲ್ಲ ಅವಾಗವಾಗ ಬೇರೆ ಬೇರೆ ಸುದ್ದಿಯೆಲ್ಲ ಇದ್ದವರು, ಬಟ್ ಈಗ ಇವರಿಗೆ ಕೊಡಬೇಕಾದಂಥ ಅನಿವಾರ್ಯತೆ ಹೆಚ್ಚೇ ಇದೆ ಅಂತ ಅನ್ನಿಸ್ತಾ ಇದೆ ಮುಖ್ಯಮಂತ್ರಿಗಳಿಗೆ. ಹಾಗಾಗಿ ಹುಕ್ಕೇರಿ ಭಾಗದ ಶಾಸಕರು ಉಮೇಶ್ ಕತ್ತಿಯವರು, ಇವರಿಷ್ಟೋ ಜನ ಬಿ ಎಸ್ ಯಡಿಯೂರಪ್ಪನವರ ಲಿಸ್ಟ್ನಲ್ಲಿರೋರು, ಶತಾಯ ಗತಾಯ ಈ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಅವರ ಅನುಕೂಲ ಅಂದರೆ ಇವರೆಲ್ಲ ಕೂಡ ಸಾಥ್ ಕೊಟ್ಟಿರೋರು, ಅವ್ರನ್ನ ಕೈ ಬಿಡಬಾರ್ದು, ಹಾಗಾಗಿ ಅವರಷ್ಟೂ ಜನನ ಮಂತ್ರಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಇರಾದೆ.
ನೋಡೋಣ. ಹೈಕಮಾಂಡ್ ಅವರು ಇದಕ್ಕೆ ಗ್ರೀನ್ನಲ್ಲಿ ಟಿಕ್ ಮಾರ್ಕ್ ಹಾಕ್ತಾರಾ, ರೆಡ್ಡಲ್ಲಿ ಇಂಟು ಮಾರ್ಕ್ ಹಾಕಿ ಇನ್ನೇನಾದ್ರೂ ನಡೆಯುತ್ತಾ? ಈ ಸರ್ಪ್ರೈಸ್ ಎಲಿಮೆಂಟ್ಗಳಿದೆಯಲ್ಲ ಹೈಕಮಾಂಡಿಂದ ಪ್ರತಿ ಸಾರಿ ಕೂಡ, ಅದು ರಾಜ್ಯಸಭೆಯನ್ನು ನಿನ್ನೆ ತನಕ ಏನೇನು ನೋಡಿದ್ವಿ ನಾವು, ಆ ಥರದ್ದು ಏನಾದ್ರೂ ಬಂದ್ಬಿಡ್ತಾರ, ಕಾದು ನೋಡಬೇಕು ಅಷ್ಟೇ. ಇದಿಷ್ಟೇ ಅಲ್ಲ, ರೇಸ್ನಲ್ಲೂ ಕೂಡ ಇವರನ್ನು ಹೊರತುಪಡಿಸಿ ಬೇರೆಯವರು ಕೂಡ ಇದ್ದಾರಲ್ಲ, ಮೊನ್ಮೊನ್ನೆ ಮಾಧ್ಯಮಕ್ಕೂ ಮಾತಾಡಿದ್ರಲ್ಲ, ನಾನು ಹಿರಿಯನಿದ್ದೀನಿ ಬಂದ್ರಲ್ಲ, ಫೋಟೋ ಬಂತಲ್ಲ, ನಾನು ಹಿರಿಯನಿದ್ದೀನಿ, ತುಂಬ ಸರಿ ಶಾಸಕನಾಗಿದ್ದೀನಿ, ನಂಗೆ ಕೊಡ್ತಾರೆ ಅನ್ನೋ ಅಭಿಪ್ರಾಯ ಅಂತೂ ಇದ್ದೇ ಇದೆ ಮತ್ತು ಕಾನ್ಫಿಡೆನ್ಸ್ ಇದೆ. ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಸುಮ್ ಸುಮ್ಮನೆ ಹೋಗ್ಬಿಟ್ಟು ಅವ್ರಿಗೆಲ್ಲ ತೊಂದರೆ ಕೊಡೋಲ್ಲ ನಾನು ಅಂತ ಹೇಳ್ತಾ ಇದ್ರು. ಅವರೇ ಚಿತ್ರದುರ್ಗ ಭಾಗದ ಶಾಸಕರು ಜಿ ಎಚ್ ತಿಪ್ಪಾರೆಡ್ಡಿ ಅವರು. ಇವರು ರೇಸ್ನಲ್ಲಿರುವಂತಹ ಶಾಸಕರು, ಹಿರಿತನದ ಆಧಾರದ ಮೇಲೆ ಅದನ್ನು ಕೂಡ ಕನ್ಸಿಡರ್ ಮಾಡಲೇಬೇಕಲ್ಲ. ಈಗ ಇನ್ನು ಹೊಳಲ್ಕೆರೆ ಭಾಗದ ಶಾಸಕರು ಕೂಡ ಹೌದು, ಎನ್ ಚಂದ್ರಪ್ಪನವರು ರೇಸ್ನಲ್ಲಿ ಖಂಡಿತವಾಗ್ಲೂ ಇದ್ದಾರೆ, ಅನುಮಾನನೇ ಇಲ್ಲ ಬೇರೆ ಬೇರೆ ಕ್ಯಾಟಗರಿಯಲ್ಲಿ. ಇನ್ನು ಮಗದೊಬ್ಬರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿದ್ದವರು, ಅಫ್ಕೋರ್ಸ್ ಈಗಾಗಲೇ ಕ್ಯಾಬಿನೆಟ್ ಸ್ಟೇಟಸಲ್ಲೇ ಇದ್ದಾರೆ, ಆದರೆ ಸಚಿವರಾಗೋದು ಬೇರೆ ಇದು. ಸೊ ಹಾಗಾಗಿ ಹೊನ್ನಾಳಿ ಭಾಗದ ಶಾಸಕರು ಎಂ ಪಿ ರೇಣುಕಾಚಾರ್ಯ ಅವರು, ಇದುವರೆಗೂ ಇಷ್ಟು ವರ್ಷದಲ್ಲಿ ನಾನು ಆಸ್ಪಿರೆಂಟು, ನಾನೇನು ಸುಮ್ಮನೆ ಕೈ ಕಟ್ಕೊಂಡು ಕೂತಿದ್ದೀನಿ, ಸನ್ಯಾಸಿನ ಅಲ್ವಲ್ಲ, ನನಗೂ ಬೇಕು ಶಾಸಕ ಸಚಿವ ಸ್ಥಾನ ಅಂತ ಘಂಟಾಘೋಷವಾಗಿ ಹೇಳಿಕೆ ಕೊಟ್ಟರವರು ಎಂ ಪಿ ರೇಣುಕಾಚಾರ್ಯ ಅವರು. ಸೊ ಹಾಗಾಗಿ ಇವರು ಮೂರು ಜನ ತಮ್ಮ ಎಲ್ಲ ಪ್ರಭಾವಗಳನ್ನು ಬಳಸಿ ತಾವು ನಾವು ರೇಸ್ನಲ್ಲಿದ್ದೀವಿ ಅಂತ ಅವಾಗ ಅವಾಗ ಮೆಸೇಜ್ ಅಂತೂ ಕೊಡ್ತಾನೆ ಇದ್ದಾರೆ. ಇನ್ನು ರಾಜಾ ಹುಲಿಯ ತಂತ್ರ ಬೇರೆ ಬೇರೆ ಥರ ಅಂತೂ ಇದ್ದೇ ಇದೆ. ರಾಜಾ ಹುಲಿಯ ತಂತ್ರ, ಶೆಟ್ಟರ್ನ ಕೈ ಬಿಡೋದಕ್ಕೆ ಸಿ ಎಂ ಕೂಡ ಹಿಂದೇಟ್ ಹಾಕ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಇದೆ. ತಮ್ಮ ಮೇಲೆ ಆಪಾದನೆ ಬರುವಂಥ ಭಯ ಕೂಡ ಮುಖ್ಯಮಂತ್ರಿಗಳಿಗಿದೆ ಅನ್ನೋ ಮಾತುಗಳು ಕೇಳಿಬರ್ತಾರೆ. ಮೇಲಿನಿಂದ ಸಂದೇಶ ರವಾನೆಗೆ ಪಟ್ಟು ಹಾಕುವಂಥ ಸಾಧ್ಯತೆ ಇದೆ. ಶೆಟ್ಟರ್ ಜಾಗಕ್ಕೆ ಕತ್ತಿ ಕೂರಿಸುವಂಥ ಯತ್ನ ಕೂಡ ನಡೀತಾ ಇದೆ. ನಾನಾಗಲೇ ಹೇಳಿದ್ನಲ್ಲ, ಅತಿ ಹಿರಿಯರನ್ನ ಕ್ಯಾಬಿನೆಟಿಂದ ತೆಗಿಬೇಕು ಅಂದರೆ ಅವರಿಗೆ ಮಗದೊಂದು ಕಡೆ ಮಗದೊಂದು ಉನ್ನತ ಸ್ಥಾನವನ್ನು ಪಕ್ಷದ ಮಟ್ಟದಲ್ಲಿ ಕೊಡಲೇಬೇಕು. ಸೊ ಹಾಗಾಗಿ ಇನ್ಯಾವುದೋ ಸ್ಥಾನಕ್ಕೆ ಅವರನ್ನ ಕರ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಏನಾದರೂ ಇವ್ರನ್ನ ತೆಗೆಯೋದಾದರೆ ಆ ಜಾಗಕ್ಕೆ ಉಮೇಶ್ ಕತ್ತಿ ಅವರನ್ನ ಕೂಡ ಕೂರಿಸುವಂಥ ಯತ್ನ ನಡೀತಾ ಇದೆ. ಇನ್ನು ಲಿಂಗಾಯತ ಕೋಟ, ಇದಂತೂ ಮರೆಯಂಗೇ ಇಲ್ವಲ್ಲ, ಯಾರನ್ನೋ ಒಬ್ಬರು ತೆಗೆದ್ರೆ ಆ ಕೋಟ ಏನು ಆ ಜಾತಿ ಬಗ್ಗೆ ಅಂತೂ ಇದ್ದೇ ಇರುತ್ತೆ, ಮತ್ತು ಆ ಭಾಗ ಆ ರೀಜನ್ ಏನಿದೆ ಅದ್ರ ಬಗ್ಗೆ ಕೂಡ ಇದ್ದೇ ಇರುತ್ತೆ. ಸೊ ಲಿಂಗಾಯತ ಕೋಟದ ಐವರಿಗೆ ಕೋಕ್ ಕೊಟ್ಟರೆ ನಾಳೆಯೇ ಪುನರ್ರಚನೆಗೆ ಕೋಕ್ ಕೊಡುವಂಥ ಸಾಧ್ಯತೆ ಇದೆ. ಹಾಗಾಗಿ ನಾಳೆಯೇ ಪುನರ್ರಚನೆಗೆ ಸಿದ್ಧತೆ ಕೂಡ ಮಾಡ್ಕೋತಿದ್ದಾರೆ. ಒಟ್ಟಾರೆ 8-9 ಜನ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ಒಂದು ಸುದ್ದಿ ಇದೆ. 2-3 ಸ್ಥಾನ ಉಳಿಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದ್ದೇ ಇದೆ. ಯಾಕೆಂದರೆ ಇನ್ನೂ ಎಷ್ಟೋ ರಾಯಚೂರು ಕಡೆ ಒಂದು ಮತ್ತು ಈ ಕಡೆ 2 by-election ಅಂತೂ ಇದ್ದೇ ಇದೆ. ಸೊ 2 by-election ತಂತ್ರ ರೂಪಿಸಬೇಕು, ಹಾಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಮುಂದಿನ ಬೈ-ಎಲೆಕ್ಷನ್ನು ಕೂಡ ಇದ್ದೇ ಇದೆ. ಈಗ ಕ್ಯಾಬಿನೆಟನ್ನು ಶಫಲ್ ಮಾಡಬೇಕು ಅಥವಾ ಪುನರ್ರಚನೆ ಆಗುತ್ತೋ ಗೊತ್ತಿಲ್ಲ. ಯಾರ್ಯಾರು ತೆಗೆದ್ರೆ